ಹಲೋ ಫ್ರೆಂಡ್ಸ್, ನಾವಿವತ್ತು ವಂಡರ್ ಆಫ್ ದ ವರ್ಲ್ಡ್ ಆದಂತಹ ತಾಜ್ ಮಹಲ್ ಅನ್ನ ನೋಡೋದಕ್ಕೆ ಹೋಗೋಣ. ನಾವು ಆಗ್ರಾ ರೈಲ್ವೆ ಸ್ಟೇಷನ್ ನಲ್ಲಿ ಇಳಿದು ಹೊರಕ್ಕೆ ಬರುತ್ತಲೇ ಎದುರಿಗೆ BMTC ಬಸ್ಗಳ ತರನೇ ಇರುವಂತಹ ಆಗ್ರಾದ ಬಸ್ಸುಗಳು ಕಾಣಿಸ್ತವೆ. ಅಲ್ಲೇ ಪಕ್ಕದಲ್ಲೇ ಬೇಕಾದಷ್ಟು ಆಟೋಗಳು ಕೂಡ ನಮಗೆ ಸಿಗ್ತವೆ. ಇನ್ನು ಆಗ್ರಾ ರೈಲ್ವೆ ಸ್ಟೇಷನ್ ನಿಂದ ತಾಜ್ ಮಹಲ್ಗೆ 6 ಕಿಲೋಮೀಟರ್ ದೂರ ಇದೆ. ಇನ್ನು ಅಲ್ಲಿನ ಆಟೋದವರು 1 ಪರ್ಸನ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. बोलो कुछ. वो ईस्ट गेट के लिए कितना होता है? यहाँ से ताजमहल 6 किलोमीटर दूरी है. ईस्ट गेट 20 रुपए सवारी. कितना? 20 रुपए 1 पर्सन. हाँ ठीक है. ಸರಿ ಅನ್ಕೊಂಡು ನಾವು ಅಲ್ಲಿಂದ ಆಟೋದಲ್ಲಿ ಕುಳಿತು ತಾಜ್ ಮಹಲ್ ಕಡೆ ಸವಾರಿ ಹೊರಡ್ತೀವಿ. ಬೆಳಬೆಳಗ್ಗೆನೆ ತಾಜ್ ಮಹಲ್ ಅನ್ನ ನೋಡೋದಕ್ಕೆ ಹೊರಟಿರೋದ್ರಿಂದ ರಸ್ತೆಗಳೆಲ್ಲವೂ ಕೂಡ ಒಂದಷ್ಟು ಫ್ರೀ ಆಗಿದ್ದಾವೆ. ಆದರೆ ಬರ್ತಾ ಬರ್ತಾ ಆಟೋ ತಾಜ್ ಮಹಲ್ನ ಗಲ್ಲಿಗಳ ಒಳಗೆ ನುಸುಳ್ತಾ ಹೋಗುತ್ತೆ. ಆ ಗಲ್ಲಿಗಳು ಮತ್ತು ಆ ಹಳೆ ಮನೆಗಳು ಅಳಿದು ಹೋದ ಇತಿಹಾಸದ ಪಳೆಯುಳಿಕೆಗಳಂತೆ ಕಾಣಿಸ್ತಾ ಹೋಗ್ತವೆ. ಸೊ ಇದು ತಾಜ್ ಮಹಲ್ನ ಒಳಕ್ಕೆ ಹೋಗುವಂತಹ ಫಸ್ಟ್ ಗೇಟು. ಸೊ ನಾವು ಒಳಕ್ಕೆ ಹೋಗ್ಬೇಕಂದ್ರೆ ಟಿಕೆಟ್ ಕೂಡ ತಗೊಳ್ಬೇಕಿರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಒಂದು 50 ಮೀಟರ್ ದೂರದಲ್ಲಿರುವಂತಹ ಟಿಕೆಟ್ ಕೌಂಟರಿಂದ ಟಿಕೆಟ್ ತಗೊಳ್ಬೇಕಾಗುತ್ತೆ. ಸೊ ಇದು ಟಿಕೆಟ್ ಕೌಂಟ್ರು. ಅಂಡ್ ಅಷ್ಟಲ್ಲಿ ಆಗಲೇ ಸುಮಾರು ಜನ ಇಲ್ಲೆಲ್ಲ ಟಿಕೆಟ್ಗಂತ ಕಾಯ್ತಾ ನಿಂತಿದ್ದಾರೆ. ಹಾಗೇನೆ ನಾವು ಟಿಕೆಟ್ ತಗೊಂಡ್ವಿ, ಎಲ್ಲರ ಜೊತೆ ಎಂಟ್ರಿ ಗೇಟ್ ಹತ್ರ ಬಂದ್ವಿ. ಸರ್ ಮೇರೆ ಅಲ್ಲಿನ ಎಂಟ್ರಿ ಗೇಟ್ ಅನ್ನ ಪಾಸ್ ಆಗಿ ನಡೀತಾ ಬರ್ತಾ ಇರ್ಬೇಕಾದ್ರೆ ತಾಜ್ ಮಹಲಿನ ಹಲವಾರು ಫೋಟೋಗಳನ್ನ ನೋಡ್ತೇವೆ. ತಾಜ್ ಮಹಲ್ ಯಾವ್ಯಾವ ಕಾಲಘಟ್ಟಗಳಲ್ಲಿ ಹೇಗಿತ್ತು ಅನ್ನೋದನ್ನ ಅಲ್ಲಿರುವಂತ ಹಿಂದಿ ಗೈಡ್ಗಳು ಪ್ರವಾಸಿಗರಿಗೆ ವಿವರಿಸ್ತಾ ಹೋಗ್ತಿರ್ತಾರೆ. बाकी के दो बिल्डिंग मस्जिद और गेट ऑफ नहीं दिख रहा है, तो इन्होंने इसको कुछ मॉडिफाई कराया. तो मॉडिफाई कराने के बाद में 1892 में सामने कुछ निकल गया. वो पूरा डिफरेंट हो गया ना इधर से.
ಅಲ್ಲಿಂದ ಮುಂದುವರಿತ ಹೋದ್ರೆ ನಮಗೆ ಸಿಗೋದು ತಾಜ್ಮಹಲ್ ಕಾಂಪೌಂಡಿನ ಎಂಟ್ರಿ ಗೇಟು. ಆಗಲ್ಲಿ ನಮ್ಗೆ ಕಾಣಿಸೋದೆ ರಾಯಲ್ ಗೇಟ್ ಆಫ್ ತಾಜ್ಮಹಲ್. ಈ ಮಾನ್ಯುಮೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇದೇ ಇಷ್ಟೊಂದು ಚೆನ್ನಾಗಿದೆ, ಇನ್ನು ತಾಜ್ಮಹಲ್ ಎಷ್ಟು ಚೆನ್ನಾಗಿರುತ್ತೋ ಅಂತ ನಮ್ಮೊಳಗೆ ಅನಿಸತೊಡಗುತ್ತೆ. ಈ ತಾಜ್ಮಹಲ್ಗೆ ನಾಲ್ಕು ಬೃಹತ್ ದ್ವಾರಗಳಿದ್ದಾವೆ. ಅದರಲ್ಲಿ ಮೊದಲನೇದು ಈಸ್ಟ್ ಗೇಟ್, ಅಂದರೆ ನಾವು ಬಂದಿದ್ದು. ಆನಂತರ ಅದರ ಪಕ್ಕದಲ್ಲಿ ಕಾಣಿಸೋದು ನಾರ್ತ್ ಗೇಟ್. ಹಾಗೆ ನಮಗೆ ಪರ್ಫೆಕ್ಟ್ ಆಪೋಸಿಟ್ ಅಲ್ಲಿ ಇರೋದು ವೆಸ್ಟ್ ಗೇಟ್. ಇನ್ನು ಸೌತ್ ಗೇಟು ಇದೆ, ಅದು ತಾಜ್ಮಹಲ್ನ ಹಿಂಭಾಗದಲ್ಲಿದೆ. ಆ್ಯಂಡ್ ಅದನ್ನೆಲ್ಲರೂ ಲೇಬರ್ಸ್ ಕಾಲೋನಿ ಗೇಟ್ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ತಾಜ್ಮಹಲ್ನ ಕಟ್ಟಬೇಕಾದ್ರೆ ಲೇಬರ್ಸ್ ಎಲ್ಲರೂ ಕೂಡ ಬಂದೋಗ್ತಾ ಇದ್ದಿದ್ದು ಆ ಗೇಟಿನ ಮೂಲಕ. ಈ ಬೃಹತ್ ಸ್ಮಾರಕವನ್ನು ಕಟ್ಟೋದಕ್ಕೆ 22 ವರ್ಷವನ್ನು ತೆಗೆದುಕೊಳ್ತು ಅನ್ನೋದನ್ನು ಸೂಚಿಸೋದಕ್ಕೆ ವರ್ಷಕ್ಕೊಂದರಂತೆ ಡೋಮ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟು 22 ಡೋಮ್ಸ್ ಇದ್ದಾವೆ. ಇನ್ನು ಈ ರಾಯಲ್ ಗೇಟ್ನ ಈ ಕಡೆ 105 ರೂಮ್ಗಳಿದ್ರೆ ಅದರ ಆಪೋಸಿಟಲ್ಲಿ 105 ರೂಮ್ಗಳಿವೆ. ಇವೆಲ್ಲವೂ ಕೂಡ ತಾಜ್ಮಹಲ್ನ ಕಟ್ಟೋದಕ್ಕೆ ಬರ್ತಾ ಇದ್ದಂತಹ ಕೆಲಸಗಾರರು ರೆಸ್ಟ್ ಮಾಡೋದಕ್ಕೆ ಇದ್ದಂತಹ ರೂಮ್ಗಳಾಗಿದ್ವು. ಇನ್ನು ಈ ಬೃಹತ್ ಕಟ್ಟಡ ಸಂಪೂರ್ಣವಾಗಿ ಕೆಂಪು ಕಲರಲ್ಲಿ ಕಾಣಿಸುತ್ತೆ, ಆದರೆ ಇದು ಕೆಂಪು ಕಲರ್ ಅಲ್ಲ, ಬದಲಿಗೆ ಮಕ್ರಾನ ಮಾರ್ಬಲ್. ಇದನ್ನು ಹತ್ತಿರದಲ್ಲೇ ಇರುವಂಥ ಫತೇಪುರ್ ಸಿಕ್ರಿಯಿಂದ ತಂದು ಕಟ್ಟಿದ್ದಾರೆ. ಈ ಕಟ್ಟಡದ ಹೆಬ್ಬಾಗಿಲ ಅಕ್ಕಪಕ್ಕದಲ್ಲಿ ಅರೇಬಿಕ್ ಲ್ಯಾಂಗ್ವೇಜ್ನಲ್ಲಿ ಕುರಾನಿನ ಸಾಲುಗಳನ್ನು ಕೆತ್ತಲಾಗಿದೆ. ಅದರಲ್ಲಿರುವಂಥ ಪ್ರತಿ ಅಕ್ಷರವನ್ನು ಕೂಡ ಒಂದೊಂದು ಕಲ್ಲಿನಿಂದ ಕೆತ್ತಿ ಸೆಪರೇಟ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಇದರೊಳಗಿಂದ ನಾವು ಒಳಕ್ಕೆ ಹೋದಾಗ ನಮಗೆ ಕಾಣಿಸೋದೆ ಭವ್ಯವಾದ ತಾಜ್ಮಹಲ್. ಬಟ್ ಇಲ್ಲಿಂದ ನೋಡೋದಂತೂ ಅಮೋಘವಾದ ಅನುಭವ. ಇನ್ನು ಈ ತಾಜ್ಮಹಲ್ನ ಇಷ್ಟು ವಿಷಯಕ್ಕೆ ಬರೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ತಾಜ್ಮಹಲನ್ನು ಮೊಘಲ್ ದೊರೆ ಶಹಜಹಾನ್ ತನ್ನ ಹೆಂಡತಿ ಮುಮ್ತಾಜ್ನ ನೆನಪಿಗಾಗಿ ಇದನ್ನು ಕಟ್ಟಿಸಿದ ಅನ್ನೋದು. ಆದರೆ ಇದು ಯಾವಾಗ ಶುರುವಾಯಿತು ಗೊತ್ತಾ? ಮುಮ್ತಾಜ್ ಸತ್ತು 6 ತಿಂಗಳಿಗೆ, ಅಂದರೆ 1631ರಲ್ಲಿ ತಾಜ್ಮಹಲನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇದು ಕಂಪ್ಲೀಟ್ ಆಗೋದು 1653ರಲ್ಲಿ, ಅಂದರೆ ಹತ್ತತ್ರ 22 ವರ್ಷಗಳ ಕಾಲ ಈ ತಾಜ್ಮಹಲನ್ನು ಕಟ್ಟಲಾಗುತ್ತೆ. ಸುಮಾರು 20,000 ಜನರು ರಾತ್ರಿಯಾಗಲೂ ಕಷ್ಟಪಟ್ಟು ದುಡಿದು ಈ ತಾಜ್ಮಹಲನ್ನು ಕಟ್ಟಿದರು. ಇನ್ನು ನಾವೀಗ ನಡೆದುಕೊಂಡು ಹೋಗ್ತಾ ಇರುವಂತ ಕಾರಿಡಾರ್ ನಲ್ಲಿ 16 ಗಾರ್ಡನ್ಸ್ ಇದಾವೆ ಮತ್ತು 53 ಫೌಂಟನ್ಸ್ ಇದಾವೆ. ಆ ಮೂಲಕ 1653ಯಲ್ಲಿ ತಾಜ್ಮಹಲ್ ನಿರ್ಮಾಣವಾಯಿತು ಅನ್ನೋದನ್ನು ಸಿಂಬಾಲಿಕ್ ಆಗಿ ನಿರ್ಮಿಸಿದ್ದಾರೆ. ಇನ್ನು ಈ ಫೌಂಟೈನ್ಗಳ ಆರ್ಕಿಟೆಕ್ಟ್ ಬಂದು ಇರ್ಷಾ ಖಾನ್, ಆತ ಪರ್ಷಿಯಾದವನು. ಇನ್ನು ಶಹಜಹಾನ್ನ ಹೆಂಡತಿ ಮುಮ್ತಾಜ್ ಬೇಗಂ ಕೂಡ ಪರ್ಷಿಯಾದವಳು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಕಾರಿಡಾರ್ ಅಲ್ಲಿ ಪರ್ಷಿಯನ್ ಕಾರ್ಪೆಟ್ ಅನ್ನು ಹಸಲಾಗ್ತಾ ಇತ್ತು ಮತ್ತು ಈ ಫೌಂಟೈನ್ಗಳಲ್ಲಿ ರೋಸ್ ವಾಟರ್ ಚಿಮ್ತಾ ಇತ್ತು. ಹೌದು, ಈ ತಾಜ್ಮಹಲನ್ನು ಕಟ್ಟೋದಕ್ಕೆ 22 ವರ್ಷ ಬೇಕಾಯ್ತಾ ಅಂತ ಅನ್ನೋದಾದರೆ, ಈ ಗೇಟ್ನ ಒಳಗಿರುವಂಥ ವೈಟ್ ಮಾರ್ಬಲ್ ತಾಜ್ಮಹಲನ್ನು ಕಟ್ಟೋದಕ್ಕೆ ಹತ್ತತ್ರ 17 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲೂ ಇಡೀ ತಾಜ್ಮಹಲಿನ ಮುಖ್ಯ ಕಟ್ಟಡವನ್ನು ಕಟ್ಟೋದಕ್ಕೆ ಕೇವಲ 8 ವರ್ಷಗಳನ್ನು ತೆಗೆದುಕೊಂಡಿರುತ್ತೆ. ಆದರೆ ಆ ವೈಟ್ ಮಾರ್ಬಲ್ನ ಮೇಲೆ ಕೆತ್ತನೆಗಳು ಕುಸುರಿಗಳನ್ನು ಮಾಡೋದಕ್ಕೆ ಹತ್ತತ್ರ 9 ವರ್ಷಗಳು ಬೇಕಾಗುತ್ತೆ. ಉಳಿದ 5 ವರ್ಷಗಳಲ್ಲಿ ಈ ರಾಯಲ್ ಗೇಟ್ ಆಫ್ ತಾಜ್ಮಹಲ್ ಮತ್ತು ಕಾಂಪೌಂಡ್ ಗೋಡೆಗಳು ಉಳಿದ ಕಟ್ಟಡಗಳನ್ನು ಕಟ್ಟೋದಕ್ಕೆ ತೆಗೆದುಕೊಳ್ಳುತ್ತೆ.
ಇನ್ನು ತಾಜ್ಮಹಲ್ ವರ್ಲ್ಡ್ ಲೆವೆಲ್ ಮಾನ್ಯುಮೆಂಟ್ ಆದರೂ ಕೂಡ ಅಸಲಿಗೆ ಇದೊಂದು ಸ್ಮಶಾನ. ಹಾಗಾಗಿ ಇದರೊಳಗೆ ಯಾರು ಕೂಡ ವಾಸ ಮಾಡೋದಿಲ್ಲ. ಹೊರಗಿನಿಂದ ಜನ ಕೆಲಸಕ್ಕಂತ ಬರ್ತಾರೆ, ಈವ್ನಿಂಗ್ ಆಗುತ್ತಲೇ ಹೊರಟು ಹೋಗ್ತಾರೆ. ಇನ್ನು ಸನ್ ರೈಸಿಂಗ್ ಟೈಮಲ್ಲಿ ತಾಜ್ಮಹಲ್ ಕಲರ್ ಚೇಂಜ್ ಆಗುತ್ತೆ, ಆ ಟೈಮಲ್ಲಿ ಅದು ಗೋಲ್ಡ್ ಕಲರ್ ಅಲ್ಲಿ ಕಾಣಿಸುತ್ತೆ. ಇನ್ನು ಸನ್ಸೆಟ್ ಟೈಮಲ್ಲಿ ತಾಜ್ಮಹಲ್ ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಎಲ್ಲಕ್ಕಿಂತ ಬ್ಯೂಟಿಫುಲ್ ಆಗಿ ಕಾಣೋದು ಬೆಳದಿಂಗಳ ರಾತ್ರಿಗಳಲ್ಲಿ. ಆದರೆ ಆ ಟೈಮಲ್ಲಿ ಯಾರನ್ನು ಕೂಡ ಒಳಕ್ಕೆ ಬಿಡೋದಿಲ್ಲ. ಆದರೆ ಶಾಹಿ ದರ್ವಾಜಾ ಅಂದ್ರೆ ರಾಯಲ್ ಗೇಟ್ ಆಫ್ ತಾಜ್ಮಹಲ್ ನ ಒಳಕ್ಕೆ ಬಂದು ಅಷ್ಟು ದೂರದಿಂದಲೇ ತಾಜ್ಮಹಲ್ ಅನ್ನು ನೋಡಬೇಕಾಗುತ್ತೆ. ಅದು ಕೂಡ ಸ್ಪೆಷಲ್ ಆಗಿ ಟಿಕೆಟ್ ಅನ್ನು ತೆಗೆದುಕೊಂಡು ಬಂದು ಬೆಳದಿಂಗಳ ರಾತ್ರಿಗಳಲ್ಲಿ ತಾಜ್ಮಹಲ್ ನ ಮೇಲೆ ಅಂಟಿಸಿರುವಂತಹ ನೀಲಿ ಮತ್ತು ಕಪ್ಪು ಕಲ್ಲುಗಳು ಬೆಳದಿಂಗಳ ಬೆಳಕಿಗೆ ಡೈಮಂಡ್ ಗಳಂತೆ ಹೊಳೆಯತೊಡಗುತ್ತವೆ. ಶುಭ್ರವಾದ ಆಕಾಶ, ಆಕಾಶದ ಮಡಿಲೊಳಗೆ ಸುಂದರವಾದ ಚಂದ್ರ, ಸುತ್ತಲೂ ಫಳಫಳನೆ ಹೊಳೆಯುತ್ತಿರುವಂತಹ ನಕ್ಷತ್ರಗಳು, ಆಕಾಶದ ಕೆಳಗೆ ಡೈಮಂಡ್ಗಳ ಒಳಪಿನಿಂದ ಹೊಳೆಯುತ್ತಿರುವಂತಹ ಸುಂದರವಾದ ತಾಜ್ಮಹಲ್ ಒಂದು ಅದ್ಭುತವಾದ ಲೋಕವನ್ನೇ ಸೃಷ್ಟಿ ಮಾಡಿರುತ್ತೆ. ಸಾಧ್ಯವಾದರೊಮ್ಮೆ ಮೂನ್ಲೈಟ್ ಟೈಮಲ್ಲಿ ಹೋಗಿ ನೋಡಿ. ತಾಜ್ಮಹಲ್ ಅನ್ನ ಕಟ್ಟಿದಂತ ಶಹಜಹಾನ್ಗೆ ತನ್ನ ಹೆಂಡತಿ ಮುಮ್ತಾಜ್ ಮೇಲೆ ಇದ್ದಂತ ಪ್ರೀತಿ ಎಂಥದ್ದು ಅನ್ನೋದಾದ್ರೆ, ಮುಮ್ತಾಜ್ ತನ್ನ 14ನೇ ಹೆರಿಗೆಯ ಸಮಯದಲ್ಲಿ ಸಾಯುವಂತಹ ಸ್ಥಿತಿಯಲ್ಲಿದ್ದಾಗ ತನ್ನ ಗಂಡನಿಂದ ಆಕೆ ಮೂರು ಮಾತುಗಳನ್ನು ಪಡೆದುಕೊಳ್ತಾಳೆ. ಡೋಂಟ್ ಮ್ಯಾರಿ ಅಗೇನ್, ಟೇಕ್ ಕೇರ್ ಆಫ್ ಚಿಲ್ಡ್ರನ್, ಆಫ್ಟರ್ ಐ ಡೈ ಒನ್ ಮಾನ್ಯುಮೆಂಟ್ ಇನ್ ದ ಮೆಮರಿ ಆಫ್ ಮೀ ಅಂತ. ಸೊ ಹಾಗಾಗಿನೇ ಶಹಜಹಾನ್ ತನ್ನ ಖಜಾನೆಯ ಹಣವನ್ನೆಲ್ಲ ಸುರಿದು ಪ್ರಪಂಚದ ಈ ಅದ್ಭುತವನ್ನು ಕಟ್ಟಿಸ್ತಾನೆ. ಸೊ ಹಾಗಾಗಿನೇ ಎಲ್ಲರೂ ಹೇಳ್ತಾರೆ, ಲವ್ ನೆವರ್ ಡೈ.